Hi friends, welcome back to my channel. Hi friends, welcome back to my channel. Today vlog start ಮಾಡ್ತಾ ಇದೀನಿ. Vlog ಅಂದ್ರೆ ಏನು? ನಾನು ಇವಾಗ ಅಡಿಗೆ ರೆಡಿ ಮಾಡ್ತಾ ಇದ್ದೆ. ಆಲೂ ಪರೋಟ ಮಣ್ಣೆ ನಾನು ಆಲೂ ಪರೋಟನ ಸ್ಟಫಿಂಗ್ ಅನ್ನ ಒಗ್ಗರಣೆ ಕೊಟ್ಟು ತೋರಿಸಿದ್ದೆ ನಿಮಗೆ. ಇವತ್ತೆ ಒಗ್ಗರಣೆ ಕೊಡದೇನೆ ಹಾಗೇನೇ ನಾವು ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೋಬಹುದು. ಆ ಥರ ಮಾಡಿದ್ರೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಪರೋಟ. ನಾನು ಮೊನ್ನೆ ಒಂದು 2 ಟೈಮ್ ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂತು. ಅದಕ್ಕೋಸ್ಕರ ಅದನ್ನು ಮತ್ತೆ ವೀಡಿಯೋನ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಹಾಗೆ ಹೊಸಬ್ರೇನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆನ ತಿಳಿಸೋದು ಮರಿಬೇಡಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಪ್ರತಿಯೊಂದು ಕಾಮೆಂಟ್ ಆಯಿತು, ಒಂದು ಲೈಕ್ ಆಯಿತು, ನಿಮ್ಮ ವ್ಯೂಸ್ ಆಯಿತು, ನೀವು ನೋಡೋ ವಿಡಿಯೋ ನನಗೆ ಇನ್ಸ್ಪೈರ್ ಆಗುತ್ತೆ. ಯಾಕಪ್ಪ ಅಂತಂದರೆ ನನ್ನ ಇಷ್ಟಪಡ್ತಾ ಇದ್ದಾರೆ ಜನ, ನನಗೂ ಲೈಕ್ ಮಾಡ್ತಾ ಇದ್ದಾರೆ, ನನ್ನ ವಿಡಿಯೋಕ್ಕೂ ಲೈಕ್ ಮಾಡ್ತಾ ಇದ್ದಾರೆ ಅಂತ ಫೀಲಿಂಗ್ ಬರುತ್ತೆ. ಹೊಳ್ಳಿ ನನಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋನ ಮಾಡಿ ಹಾಕಲಿಕ್ಕೆ ನಿಮ್ಮ ಒಂದು ಕಮೆಂಟ್ ಆಯಿತು, ನಿಮ್ಮ ಒಂದು ಲೈಕ್ ಆಯಿತು ನನಗೆ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆ ಇನ್ನೂ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಅವಾಗ ಫಸ್ಟ್ ಟೈಮೇ ನೀವು ನನ್ನ ವಿಡಿಯೋನ ನೋಡ್ಬೋದು. ನಂದು ಕಾಮನ್ ಆಗಿ ಒಂದು ಕ್ರಿಯೇಟಿವಿಟಿ ಇರುತ್ತೆ, ಇನ್ನೊಂದು ಬಿಸ್ನೆಸ್ ಪ್ರಪೋಸ್ ಇರುತ್ತೆ, ಮತ್ತು ಇನ್ನೊಂದು ಬ್ಲಾಗ್ ಇರುತ್ತೆ. ನನಗೆ ಹೊಸದು ಏನು ಅನಿಸುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ನನಗೆ ಸಪೋರ್ಟ್ ಕೊಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಸೇಮ್ ಹೆಂಗಪ್ಪ ಅಂತಂದರೆ ಹೊಳಗಿದು ಸ್ಟಫಿಂಗ್ ಆಗುತ್ತಲ್ಲ, ನಾವು ಕಡಲೆಬೇಳೆ ಹೂರ್ಣ ಏನು ಮಾಡ್ಕೋತೀವಿ ಆ ಥರ ಸ್ಟಫಿಂಗ್ ಆಗಬೇಕು. ಆಯ್ತಪ್ಪ ಅಂದರೆ ಪರೋಟ ಚೆನ್ನಾಗಿ ಮಾಡೋಕ್ಕೂ ಈಸಿ ಆಗುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಇಲ್ಲಿ ಗಂಟಿಲ್ಲ. ಸ್ಮ್ಯಾಶ್ ಆಯಿತು, ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ನೋಡಿ. ಈ ಥರ ಉಂಡೆ ಆಗಬೇಕು, ಈ ಥರ ಉಂಡೆ ಆಗಬೇಕು. ಈ ಥರ ಮಾಡಿಕೊಂಡು ಇದಕ್ಕೇನೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನು ಲಾಸ್ಟ್ ಟೈಮು ಎಣ್ಣೆಯಲ್ಲಿ ಹಾಕಿ ತೋರಿಸಿದ್ದೆ ನಿಮಗೆ, ಇದು ಹಾಗೇನೆ ಮಾಡ್ಕೋಬೋದು. ನಾವು ಸ್ಟಫಿಂಗನ್ನು ಎಣ್ಣೆಯಲ್ಲಿ ಒಗ್ಗರಣೆ ಕೊಡದೇನೆ ಹಾಕಿ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಸಿ ವೆಪಟ್ಟನ ಮಾಡ್ಕೊಳ್ಳೋಕ್ಕೆ ಒಂದು 5-10 ನಿಮಿಷದಲ್ಲೇ ಮಾಡ್ಕೊಳ್ಳೋಕ್ಕೆ ಇದೊಂದು ಈಸಿ ವೇ ಅಂತ ತೋರಿಸ್ತಾ ಇದ್ದೀನಿ. ನಾನು ಮಾಡ್ತಾ ಇದ್ದೆ ಈ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಈಸಿ ವೇ ಒಳಗೆ ಅನುಕೂಲ ಆಗೋರಿಗೆ ಮಾಡ್ಕೊಳ್ಳಿ ಅಂತ. ಇವಾಗ ನೋಡಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನೀರು ಬಿಟ್ಟುಕೊಳ್ಳುತ್ತೆ, ಅದಕ್ಕೋಸ್ಕರ ಡೈರೆಕ್ಟ್ ಹಾಕಿದ್ರು ಏನು ಅಡ್ಡಿಯಿಲ್ಲ, ಮತ್ತು ಒಗ್ಗರಣೆ ಹಾಕಿದ್ರು ಏನು ಅಡ್ಡಿಯಿಲ್ಲ. ಇವಾಗ ನೋಡಿ ಅಚ್ಚುಕಾಲ ಪುಡಿ, ನಿಮ್ಗೆ ಎಷ್ಟು ಬೇಕು ಕಾಲಕ್ಕೆ ಎಷ್ಟು ಬೇಕು ಅಷ್ಟು ಅಚ್ಚುಕಾಲ ಪುಡಿ, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ, ಜಾಸ್ತಿ ಬೇಡ
ಸ್ವಲ್ಪ ನಾವು ಔಷಧಿ ಗುಣವಾಗಿ ನಾವು ಏನು ಮಾಡ್ತೀವಿ ಅರ್ಶನ ಎಕ್ಸ್ಟರ್ನಲ್ ಆಗಿ ಯೂಸ್ ಮಾಡ್ತೀವಿ, ಹಾಲಲ್ಲಿ ಹಾಕೊಂಡು ಕುಡಿತೀವಿ, ಇಲ್ಲ ಅಂತಂದರೆ ಗಾಯಕ್ಕೆ ಯೂಸ್ ಮಾಡ್ತೀವಿ. ಅದೇನು ಸೈಡ್ ಎಫೆಕ್ಟ್ ಆಗೋದಿಲ್ಲ, ಅದರಿಂದ ನಾವು ಬೆನಿಫಿಟ್ ಆಗುತ್ತೆ ಹೊರತು ಯಾವುದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಕೆಲವೊಬ್ಬರು ಹೇಳ್ತಿರ್ತಾರೆ ಡೈರೆಕ್ಟಾಗಿ ಅರ್ಶನ ತಿಂದರೆ ಕಾಮನೆ ಆಗುತ್ತೆ, ಅದು ಏನೂ ಇಲ್ಲ ಹಾಗೇನಿಲ್ಲ. ನಾವು ಯೂಸ್ ಮಾಡೋದು ಲಿಮಿಟಾಗಿ ಅಷ್ಟೇ, ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಚಿಟಿಕೆ ಅಷ್ಟೇ ಹಾಕ್ಕೊಳ್ಳಿ. ಅರ್ಶನ ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡ್ಬೋದು. ಅದೇನು ಹಾಕ್ಕೊಳ್ಳಬೇಕಂತೇನಿಲ್ಲ, ನಿಮ್ಮ ನಿಮ್ಮ ಮನಸ್ಸಿಗೆ ತಕ್ಕಂಗೆ ನೀವು ಹಾಕ್ಕೋಬಹುದು, ಅದಕ್ಕೇನಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ ನಾವು ಹಾಕಿರ್ತೀವಿ ಅಂತಂದ್ರೂ ಇವಾಗ ಪರೋಟ ಜೊತೆ ಅದು ಬೆಂದು ಬರುತ್ತೆ. ನಾವೇನೀಗ ಪರೋಟನ ಬೇಯಿಸ್ತೇವಲ್ವಾ, ಅದ್ರ ಜೊತೆ ಬೆಂದು ಬರುತ್ತೆ. ಹಾಗಾಗಿ ಯಾವುದೇ ಭಯ ಬೇಡ, ಯೂಸ್ ಮಾಡ್ಬೋದು ಅರ್ಶನ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಇವು ಮೂರು ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಸಾಕು. ಹಸಿ ಖಾರ ಬೇಕಂದರೆ ಹಸಿ ಖಾರ ಹಾಕ್ಕೊಳ್ಳಿ. ನಾನು ಇಲ್ಲಿ ಖಾರ ಪುಡಿ ಹಾಕ್ಕೊಂಡಿದ್ದೀನಿ, ಅಂದರೆ ಒಣ ಖಾರ ಹಾಕ್ಕೊಂಡಿದ್ದೀನಿ, ಹಚ್ಚ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದು ಬೇಕು ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿದ್ದೀನಿ, ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗು ರೆಡಿ ಆಯಿತು. ಕೈಲೇನೂ ಮಾಡ್ಕೋಬೋದು, ಕೆಲವೊಬ್ರು ಕೈ ಉರಿಯುತ್ತೆ ಖಾರ ಅಂತೇಳಿ, ಅದಕ್ಕೋಸ್ಕರ ಸ್ಪೂನಲ್ಲಿ ತೋರಿಸಿದೆ, ಒಂದು ಕೈ ಉರಿಯುತ್ತೆ ಅದಕ್ಕೋಸ್ಕರ. ಬಟ್ ಇವಾಗ ನಾವು ಸ್ಟಫಿಂಗನ್ನು ತುಂಬಬೇಕಂದ್ರೆ ಕೈಯೇ ಯೂಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೈ ಅಂತಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ, ಇಲ್ಲಿ ನೋಡ್ಬೋದು ನೋಡಿ. ನಾವು ಇಷ್ಟಿಷ್ಟೇ ಸ್ಟಫಿಂಗನ್ನು ಮಾಡಿ ಈ ಥರ ಉಂಡಿ ಮಾಡಿ ತುಂಬಿ ನಾವು ಪರೋಟನ ಮಾಡ್ಬೋದು. ಬೇಕಂತಂದರೆ ನೀವು ಅಲ್ಲ ಪೇಸ್ಟ್ ಹಾಕೋಬೋದು, ಯಾಕಂದರೆ ಆಲ್ಮೋಸ್ಟ್ ಆಲು ಹೆಂಗಿರ್ಬೇಕಂತಂದರೆ ಪೇಸ್ಟ್ ಭಾಳ ಫೈನಾಗಿರಬೇಕು, ಆ ಥರ ಇದ್ದರೆ ಪರೋಟ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಆಯಿತು, ಈರುಳ್ಳಿ ಆಯಿತು ನಾವು ಹಾಕಿದರೆ ಏನಾಗುತ್ತೆ ಅಂದರೆ ಪರೋಟ ಕಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದು ಹಾಕಿಲ್ಲ, ಏನಿರು ಇಂಗ್ರೀಡಿಯೆಂಟ್ಸ್ ಏನು ಬೇಕಲ್ಲ ಅದನ್ನಷ್ಟು ಹಾಕಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಹಿಟ್ಟು ನಾನು ಇಟ್ಕೊಂಡಿದ್ದೀನಿ, ಗೋಧಿ ಹಿಟ್ಟು ಸ್ವಲ್ಪ, ಇವಾಗ ನಾದು ಮುಂದೆ ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆದು ಇರಬೇಕಿದು, ನೋಡಿ ಚೆನ್ನಾಗಿ ನೆನೆದಿದೆ. ಹಿಟ್ಟು ಸ್ವಲ್ಪ ಭಾಳ ತಗೊಳ್ರಿ, ದೊಡ್ಡ ದೊಡ್ಡ ಹುಳಿ ತಗೊಂಡ್ರೆ ನಮಗೆ ಮಾಡೋಕ್ಕೆ ಈಜಿ ಆಗುತ್ತೆ. ಲಾಸ್ಟ್ ಟೈಮ್ ನಾನು ಫುಲ್ಲು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ, ಇವಾಗೇನು ಅಷ್ಟೇನು ಹೇಳೋದು ಬೇಡ. ಯಾಕಂತಂದರೆ ನಾನು ಸ್ಟಫಿಂಗ್ ಅಷ್ಟೇ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಟ್ ಇವಾಗ ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಸೇಮ್ ಅದೇ ಥರನೇ ಮಾಡ್ಕೋಬೇಕು. ಇದನ್ನು ಸ್ಟಫಿಂಗನ್ನು ಮಾಡಿಕೊಂಡು ರೆಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ಸ್ಟಫಿಂಗ್ ರೆಡಿಯಾಗಿದೆ. ಸ್ವಲ್ಪ ಕ್ವಾಂಟಿಟಿನ ತಗೊಂಡು ಈ ಥರ ತುಂಬಿ ಎಷ್ಟು ಬೇಕಾಗುತ್ತೆ ಫ್ರೆಂಡ್ಸ್, ಹಿಟ್ಟು ಗೋಧಿ ಹಿಟ್ಟು ಎಷ್ಟು ಬೇಕಾಗುತ್ತೆ ನಿಮಗೆ ಅನುಕೂಲತೆ ಕೈಗೆ ಅಂತಂದರೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಇದು ತೊಗೊಂಡಿದ್ದೀನಿ, ಜೋಳ ಹಿಟ್ಟು ತೊಗೊಂಡಿದ್ದೀನಿ ಹಚ್ಚಲಿಕ್ಕೆ. ನೋಡಿ ಇವಾಗ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಏನು ಕಟ್ಟಾಗಲ್ಲ ತುಂಡಾಗಲ್ಲ. ನಿಮಗೆ ಜೋಳ ಹಿಟ್ಟು ಭಾಳ ಉಪ್ಪು ಅನಿಸುತ್ತೆ ಅಂತಂದರೆ ಅಕ್ಕಿ ಹಿಟ್ಟು ತೊಗೋಬೋದು, ಮೈದಾ ಹಿಟ್ಟು ತೊಗೋಬೋದು. ಇವಾಗ ಗೋಧಿ ಹಿಟ್ಟಿಗೆ ನಾವು ಗೋಧಿ ಹಿಟ್ಟು ತೊಗೊಂಡ್ವಿ ಏನಂತಂದರೆ ಜಾಸ್ತಿ ಸೀದೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಪರೋಟ ಅಂತ ಅನಿಸ್ತಾನೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ತುಂಡಾಗಲ್ಲ
ಕಷ್ಟ ಆಗಲ್ಲ. ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಹಾಕಿದಾದ್ಮೇಲೆ ಇದಕ್ಕೆ ಆಯಿಲು ಮೇಲೆ, ನಾನು ರೈಸ್ ಬ್ರಾನ್ ಆಯಿಲೇ ಯೂಸ್ ಮಾಡೋದು, ನನಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಹೆಲ್ತಿಗೆ ತುಂಬ ಯೂಸ್ ಆಗುತ್ತೆ ಅದು ರೈಸ್ ಬ್ರಾನ್ ಆಯಿಲು. ಫ್ಯಾಟು ದಪ್ಪ ಆಗಲ್ಲ, ಕಫ ಆಗಲ್ಲ ಅದನ್ನು ಯೂಸ್ ಮಾಡೋದ್ರಿಂದ. ಎಷ್ಟು ಚೆನ್ನಾಗಿ ಎರಡು ಸೈಡು ಆಯಿಲ್ನ ಅಪ್ಲೈ ಮಾಡ್ಕೊಂಡ್ರೆ ಆಯಿತು. ನೋಡ್ಬೋದು ಉಬ್ಬಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಕೆಲವೊಬ್ಬರಿಗೆ ಆಲೂಗಡ್ಡೆ ಬಾಜಿ ಇಷ್ಟ ಇರಲ್ಲ ಫ್ರೆಂಡ್ಸ್, ಅವಾಗ ಈ ಥರ ಮಾಡಿಕೊಟ್ಟೆ. ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಟೇಸ್ಟಾಗಿ ಕಾಣುತ್ತೆ. ಮತ್ತು ಹೊಳಿ ಇದರ ಜೊತೆ ಶೇಂಗಾ ಚಟ್ನಿ ಮತ್ತು ಹೊಳಿ ಮೊಸರು ಸ್ವಲ್ಪ ಕಾಂಬಿನೇಷನ್ ಆಗಿ ಮಾಡಿಕೊಂಡು ನಾವು ತಿನ್ಬೋದು. ಇಲ್ಲಿ ನೋಡಿ